ಭರಣಿ ನಕ್ಷತ್ರ ಏನು ಮಾಡ್ತದೆ ರೋಗ ರಹಿತರಾಗಿರ್ತಾರೆ ಭರಣಿ ನಕ್ಷತ್ರದ ಅಧಿದೇವತೆ ಯಮ ಭರಣಿ ನಕ್ಷತ್ರ ಶುಭ ಕೆಲಸಕ್ಕೆ ಅಷ್ಟು ಯೋಗ್ಯವಲ್ಲ ಅಪವಾದಗಳಾಗಿರ್ಲಿ ಅಪಕೀರ್ತಿ ಆಗಿರ್ಲಿ ಅಥವಾ ಇನ್ನಿತರ ಯಾವುದೇ ಕೆಲಸವನ್ನು ಮಾಡಿರ್ಲಿ ಅದೆಲ್ಲವೂ ಸಹಿತವಾಗಿ ಮುಚ್ಚಿ ಹೋಗ್ತದೆ ಶುಕ್ರಾಂಶ ಇರುವಾಗ ಅವರು ಸಿನಿಮಾ ರಂಗದಲ್ಲಾಗಿರ್ಲಿ ಮಾಧ್ಯಮ ಕ್ಷೇತ್ರದಲ್ಲಾಗಿರ್ಲಿ ಪ್ರಚಾರ ಪ್ರಿಯರಾಗುವಂತಹ ಸಾಧ್ಯತೆ ಶ್ರೀ ಇರತಕ್ಕಂತಹದ್ದು ಪ್ಲೀಸ್ ಓಂ प्रीति वीक्षक नमस्कार हरे राम मूर्ति परिकल शशिवृत पुनर्जन्म नाम आत्मे त्यात्म वेदांगतुश्चेता अमृता अमर ज्योतिषा लोकानां प्रलयोद्भव स्थित विभुष्टाने कथा युत वाच न सततात्मेकण त्रैलोक्य भगवान श्री सूर्यनारायणाय नमः वीक्षक ಅಶ್ವಿನಿ ನಕ್ಷತ್ರದ ಫಲವನ್ನು ತಾವು ತಿಳಿದುಕೊಂಡಿದ್ದೀರಿ ಹಾಗಿದ್ದರೆ ಭರಣಿ ನಕ್ಷತ್ರ ಏನು ಮಾಡ್ತದೆ ನಕ್ಷತ್ರದ ಪುಂಜದಲ್ಲಿ ಎರಡನೇ ನಕ್ಷತ್ರವಾಗಿರತಕ್ಕಂತಹದ್ದು ಭರಣಿ ನಕ್ಷತ್ರ ಭರಣಿ ಧರಣಿಯನ್ನು ಆಳ್ತಾರೆ ಹೇಳುವಂತಹದ್ದು ಒಂದು ರೂಢಿಯಲ್ಲಿ ಇರ್ತಕ್ಕಂಥದ್ದು ಧರಣಿ ಅಂದರೆ ಭೂಮಿ ಭೂಮಿಯನ್ನು ಆಳುವವರಾಗ್ತಾರೆ ಭರಣಿ ನಕ್ಷತ್ರದವರು ಹೀಗಿರುವಾಗ ವಿಶೇಷವಾಗಿ ಕೃತನಿಶ್ಚಯ ಸತ್ಯ ಅರುಕ್ ಸುಖಿತಶ್ಚ ಭರಣೇಶು ಒಂದು ನಿಶ್ಚಯವನ್ನು ಮಾಡಿದರೆ ಅದನ್ನು ಪರಿಪೂರ್ಣವಾಗಿ ಮಾಡುವವರು ಭರಣಿ ನಕ್ಷತ್ರದವರು ಕೃತನಿಶ್ಚಯ ಸತ್ಯ ಸತ್ಯವಾದಿಗಳಾಗಿರ್ತಾರೆ ಅರುಕ್ ರೋಗರಹಿತರಾಗಿರ್ತಾರೆ ಸುಖಿತಶ್ಚ ಭರಣೇಷು ಭರಣಿ ನಕ್ಷತ್ರದವರು ಸುಖವಂತರಾಗ್ತಾರೆ ಅರ್ಥಾತ್ ಬೇರೆಯವರಿಗೆ ಸುಖವನ್ನು ಕೊಡ್ತಾರೆ ಬೇರೆಯವ್ರನ್ನೂ ಸಹಿತವಾಗಿ ಸುಖವಾಗಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇದು ಭರಣಿ ನಕ್ಷತ್ರದವರು ಭರಣಿ ನಕ್ಷತ್ರದ ಅಧಿದೇವತೆ ಯಮ ಗೊತ್ತ ನಿಮಗೆ ಯಮನೇ ಅಧಿದೇವತೆಯಾಗಿರ್ತಕ್ಕಂಥವನು ಆದ್ದರಿಂದ ಭರಣಿ ನಕ್ಷತ್ರ ಶುಭ ಕೆಲಸಕ್ಕೆ ಅಷ್ಟು ಯೋಗ್ಯವಲ್ಲ ಅಂತ ಹೇಳಿದ್ದಾರೆ ಗದ್ದೆ ಹೂಳೋದಕ್ಕಾಗಿರಲಿ ಭತ್ತ ತೆಗೆಯೋದಕ್ಕಾಗಿರಲಿ ತೆನೆ ಕತ್ತರಿಸೋದಕ್ಕಾಗಿರಲಿ ಅಥವಾ ಶುಭ ಕೆಲಸಗಳಿಗಾಗಿರಲಿ ಯಾವುದಕ್ಕೂ ಸಹಿತವಾಗಿ ಭರಣಿ ನಕ್ಷತ್ರವನ್ನು ಶುಭ ಅಂತ ಪರಿಗಣಿಸಲಿಲ್ಲ ಇದು ಯಮನ ನಕ್ಷತ್ರವಾದ್ದರಿಂದ ನೋಡಿ ಭರಣಿ ನಕ್ಷತ್ರದವರು ಸದಾಪಕೀರ್ತಿ ನೋಡಿ ಯಾವಾಗಲೂ ಅಪಕೀರ್ತಿಯನ್ನು ಹೊಂದುವವರಾಗ್ತಾರೆ ಏನೇ ಮಾಡಿ ಅದರಲ್ಲೊಂದು ಅಪಕೀರ್ತಿ ಇದ್ದೇ ಇರ್ತದೆ ಏನು ಮಾಡಿದರೂ ತಮ್ಮ ಸ್ವಂತಿಕೆಯನ್ನು ಬಳಸಿ ಕೆಲಸ ಕಾರ್ಯವನ್ನು ಮಾಡುವುದರ ಮೂಲಕ ಅಪಕೀರ್ತಿಗೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಅಪವಾದೈಹಿ ದೊಡ್ಡ ಅಪವಾದವನ್ನು ಹೊರುವವರು ಆಗ್ತಾರೆ ಜೀವನದಲ್ಲಿ ಯಾರೂ ಎಣಿಸದಷ್ಟು ದೊಡ್ಡ ಅಪವಾದಕ್ಕೆ ತುತ್ತಾಗುವ ಸಾಧ್ಯತೆಯೂ ಇರತಕ್ಕಂಥದ್ದಿದೆ ತಾವೇ ಸ್ವಯಂ ಅಪರಾಧಿಯಾಗಿ ಸಾಧ್ಯತೆ ಇರತಕ್ಕಂಥದ್ದು ಹಾಗಂತ ಕೀರ್ತಿ ಇಲ್ವಾ ಕೀರ್ತಿವಂತರೂ ಆಗ್ತಾರೆ ಕೆಲವು ಸಂದರ್ಭದಲ್ಲಿ ನೋಡಿ ಕೀರ್ತಿ ಮನುಷ್ಯರಿಗೆ ಜಾಸ್ತಿ ಆದಾಗ ಅಪವಾದಗಳಾಗಿರಲಿ ಅಪಕೀರ್ತಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಕೆಲಸವನ್ನು ಮಾಡಿರಲಿ ಅದೆಲ್ಲವೂ ಸಹಿತವಾಗಿ ಮುಚ್ಚಿ ಹೋಗ್ತದೆ ಗೌಡವಾಗ್ತದೆ ಅವನು ಏನು ಮಾಡಿದ್ದಾನೆ ಸಾಧನೆ ಹೇಳುವಂಥದ್ದನ್ನು ನೋಡ್ತಾರೆ ಏನೂ ಸಾಧನೆ ಮಾಡಿಲ್ಲ ಆದ್ದಾಗ ಅವನ ಅಪಕೀರ್ತಿಯನ್ನು ಹಿಡಿತಾರೆ ಆದರೆ ಇಷ್ಟೆಲ್ಲ ಅಪಕೀರ್ತಿ ಇತ್ತು ಆದರೆ ಇಂಥ ಸಾಧನೆಯನ್ನು ಮಾಡಿದ್ದರಿಂದ ಇವನಿಗೆ ಅನುಕೂಲ ಹೇಳುವಂಥದ್ದು ಭರಣಿ ನಕ್ಷತ್ರದ ಫಲವಾಗಿರ್ತಕ್ಕಂಥದ್ದು ದೂರದೃಷ್ಟಿ ಉಳ್ಳವರಾಗಿರ್ತಾರೆ ಕ್ರೂರವಲ್ಲದ ಸ್ವಭಾವ ಉಳ್ಳವರ ಆಗಿರ್ತಾರೆ ಕರುಣಾಪೂರಿತ ಹೃದಯವರಾಗಿರ್ತಾರೆ ಜೊತೆಯಲ್ಲಿ ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಭರಣಿ ನಕ್ಷತ್ರದವರು ಸ್ತ್ರೀಯರಿಗೂ ಸಹಿತವಾಗಿ ಭರಣಿ ನಕ್ಷತ್ರ ವಿಶೇಷವಾಗಿ ಹೇಳಿದೆ ತವರು ಮನೆಯಿಂದ ಆಸ್ತಿಪಾಸ್ತಿಗಳು ಬರ್ತದಂತೆ ಭರಣಿ ನಕ್ಷತ್ರ ಇದ್ದಂತಹ ಸ್ತ್ರೀಯರಿಗೆ ಭರಣಿ ನಕ್ಷತ್ರ ಸ್ತ್ರೀಯರು ಸಾಧಾರಣವಾಗಿ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಭರಣಿ ನಕ್ಷತ್ರ ಯಮನ ನಕ್ಷತ್ರವಾದರೂ ಸಹಿತವಾಗಿ ಅದರ ನಾಲ್ಕು ಪಾದಗಳಿಗೆ ಬೇರೆ ಬೇರೆ ಅಧಿಪತಿಗಳಾಗ್ತಾರೆ ನೋಡಿ ಮೊದಲನೇ ಪಾದಕ್ಕೆ ಅಧಿಪತಿ ಯಾರಾಗ್ತಾನೆ ರವಿ ಆಗ್ತಾನೆ ಸೂರ್ಯ ಕ್ಷಾತ್ರ ತೇಜಸ್ಸುಳ್ಳವನು ಅರ್ಥಾತ್ ಕ್ಷತ್ರಿಯರಿಗೆ ಅನುಕೂಲ ಸ್ವಲ್ಪ ಬಾಹುಬಲವನ್ನು ತೋರಿಸುವವರಿಗೆ ಅನುಕೂಲ ಮಲ್ಲ ಯುದ್ಧ ಯುದ್ಧ ಇತ್ಯಾದಿಗಳನ್ನು ಮಾಡುವವರಿಗೆ ಅನುಕೂಲ ಜೊತೆಯಲ್ಲಿ ಯುದ್ಧ ಪ್ರವೀಣರಿಗೆ ಅನುಕೂಲ ಇದೆಲ್ಲವೂ ಸಹಿತವಾಗಿ ಭರಣಿ ನಕ್ಷತ್ರದ ಮೊದಲನೇ ಪಾದಕ್ಕೆ ಹೇಳಿರ್ತಕ್ಕಂಥದ್ದು ಎರಡನೇ ಪಾದ ವಿಶೇಷವಾಗಿ ಎರಡನೇ ಪಾದವು ಸಹ ಬುದ್ಧನ ಅಂಶವಾಗಿರ್ತಕ್ಕಂಥದ್ದು ಒಳ್ಳೆಯ ವಿದ್ಯಾವಂತನಾಗಿರ್ತಾನೆ ಬುದ್ಧಿವಂತನಾಗಿರ್ತಾನೆ ಶಾಲಾ ಕಾಲೇಜಿನಲ್ಲಿ ಪಾಠ ಪ್ರವಚನ ಆದಿಗಳನ್ನು ಮಾಡುವನಾಗ್ತಾನೆ ಬೇರೆಯವರನ್ನು ಉತ್ತೀರ್ಣರನ್ನಾಗಿ ಮಾಡುವಂತಹ ವ್ಯಕ್ತಿ ಆಗ್ತಾನೆ ಸದಾ ಕಾಲದಲ್ಲೂ ಸಹಿತಾಗಿ ವಿಶೇಷವಾದಂತಹ ರಸಿಕನಾಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಹಾಸ್ಯ ಪ್ರಜ್ಞೆ ಉಳ್ಳವನಾಗಿರ್ತಾನೆ ಸದಾ ಕಾಲದಲ್ಲೂ ಸಹಿತವಾಗಿ ಬೇರೆಯವರನ್ನು ನಗಿಸುವವನಾಗ್ತಾನೆ ಇದೆಲ್ಲವೂ ಸಹಿತವಾಗಿ ಇರತಕ್ಕಂಥದ್ದು ಯಾರಿಗೆ ಭರಣಿ ನಕ್ಷತ್ರದ ಎರಡನೇ ಪಾದದವರಿಗೆ ಇನ್ನು ಭರಣಿ ನಕ್ಷತ್ರದ ಮೂರನೇ ಪಾದವನ್ನು ನೋಡುವಾಗ ಶುಕ್ರಾಂಶವಾಗಿರ್ತದೆ ಶುಕ್ರಾಂಶ ಇರುವಾಗ ಅವರು ಸಿನಿಮಾ ರಂಗದಲ್ಲಾಗಿರಲಿ ಮಾಧ್ಯಮ ಕ್ಷೇತ್ರದಲ್ಲಾಗಿರಲಿ ಪ್ರಚಾರ ಪ್ರಿಯರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಒಟ್ಟಾರೆ ಮೂರು ಪಾದಗಳು ಶುಭವೇ ನಾಲ್ಕನೇ ಪಾದಕ್ಕೆ ಕುಜ ಆದ್ದರಿಂದ ನಾಲ್ಕನೇ ಪ ಪಾದ ಅಷ್ಟು ಶುಭವಲ್ಲ ಈ ಪಾದದಲ್ಲಿ ಕ್ರೂರ ಕರ್ಮಿಗಳು ಅಪನಿಂದಿಗೆ ಒಳಗಾಗುವವರು ಬೇರೆಯವರನ್ನು ದೂಷಿಸುವವರು ಮತ್ತೊಬ್ಬರನ್ನು ಅನುಮಾನ ದೃಷ್ಟಿಯಲ್ಲಿ ನೋಡುವವರು ಪರಹಿತವನ್ನು ಬಯಸದವರು ಸದಾಕಾರದಲ್ಲೂ ಸಹಿತವಾಗಿ ಬೇರೆಯವರಿಗೆ ತೊಂದರೆ ಕೊಟ್ಟು ಆನಂದ ಪಡುವವರಾಗ್ತಾರೆ ಇದು ನಾಲ್ಕನೇ ಪಾದದವರಿಗೆ ಒಂದೊಂದು ಪಾದಕ್ಕೂ ಭಾಳಷ್ಟು ಮಹತ್ವ ಇದೆ ನೋಡಿ ಮೊದಲನೇ ಪಾದದವರಿಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಮಾಣಿಕ್ಯವನ್ನು ಧಾರಣೆ ಮಾಡಿ ಅಂತ ಹೇಳಿದ್ದಾರೆ ಎರಡನೇ ಪಾದಕ್ಕೆ ಪಚ್ಚೆಯನ್ನು ಧಾರಣೆ ಮಾಡಿ ಮೂರನೇ ಪಾದಕ್ಕೆ ಹೇಳಿರ್ತಕ್ಕಂಥದ್ದು ವಜ್ರವನ್ನು ಧಾರಣೆ ಮಾಡಿ ನಾಲ್ಕನೇ ಪಾದಕ್ಕೆ ಹೇಳಿರ್ತಕ್ಕಂಥದ್ದು ಹವಳವನ್ನು ಧಾರಣೆ ಮಾಡಿ ಇದು ರತ್ನ ವಿಶೇಷತೆಯಲ್ಲಿ ಹೇಳಿರತಕ್ಕಂಥದ್ದು ಅದೇ ನಾವು ನೋಡುವಾಗ ವಸ್ತ್ರ ವಿಚಾರದಲ್ಲಿ ವಿಶೇಷವಾಗಿ ಮೊದಲನೇ ಪಾದಕ್ಕೆ ಕೆಂಪು ಬಣ್ಣದ ವಸ್ತ್ರ ಎರಡನೇ ಪಾದಕ್ಕೆ ಹಸಿರು ಬಣ್ಣದ ವಸ್ತ್ರ ಮೂರನೇ ಪಾದಕ್ಕೆ ಬಿಳಿ ಬಣ್ಣದ ವಸ್ತ್ರ ನಾಲ್ಕನೇ ಪಾದಕ್ಕೆ ಕೆಂಬಣ್ಣದ ವಸ್ತ್ರ ಇದನ್ನು ಹೇಳಿದ್ದಾರೆ ರತ್ನದ ವಿಶೇಷ ತಿಳ್ಕೊಂಡ್ರಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರದವರು ಯಮರಾಜ ಮಂತ್ರವನ್ನು ಪಠನ ಮಾಡಬೇಕಾಗಿರತಕ್ಕಂಥದ್ದು ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಿನಾಯ ನೀಲಾಯ ಪರಮೇಷ್ಠಿನೆ ಪ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ಯಮಃ ಚಿತ್ರಗುಪ್ತಾಯ ವೈ ನಮಃ ಈ ಮಂತ್ರವನ್ನು ಪಠನ ಮಾಡುವುದರಿಂದ ಭರಣಿ ನಕ್ಷತ್ರದವರಿಗೆ ಶುಭವಾಗ್ತದೆ ನೋಡಿ ಭರಣಿ ನಕ್ಷತ್ರದವರೇ ನೀವು ಸಾಧಾರಣವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಅತಿ ವಿಶೇಷ ನಿಮಗೆ ಮೂವರಾಹನ ಆ ಪ್ರಾರ್ಥನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲನೇ ಪಾದದವರು ವಿಶೇಷವಾಗಿ ಅರ್ಕ ಅಂತ ಹೇಳುವ ಪ್ರಕಾರ ಸೂರ್ಯನಾರಾಯಣ ಶಂಭುವಿನ ಆರಾಧನೆ ಅರ್ಥಾತ್ ಪ್ರವೇಶನ ಆರಾಧನೆ ಎರಡನೇ ಪಾದದವರು ವಿಷ್ಣುವಿನ ಆರಾಧನೆ ಮೂರನೇ ಪಾದದವರು ಲಕ್ಷ್ಮೀದೇವಿಯ ಆರಾಧನೆ ನಾಲ್ಕನೇ ಪಾದದವರು ಕುಜರ ಅಂಶ ಇರುವುದರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಬಂದಲ್ಲಿ ಅಥವಾ ಕಾಲಭೈರವನ ಆರಾಧನೆ ಮಾಡ್ತಾ ಬಂದಲ್ಲಿ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜೈವನ್ನು ಹೊಂದಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದು ಒಟ್ಟಾರೆ ಭರಣಿ ನಕ್ಷತ್ರಕ್ಕೆ ಹೇಳದಿರತಕ್ಕಂತಹ ಫಲಗಳು ನೋಡಿ ಭರಣಿ ನಕ್ಷತ್ರದವರು ಅಧೋಮುಖವಾಗಿ ಬೆಳೆಯುವಂತಹ ಬೆಳೆಗಳಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಆಲೂಗಡ್ಡೆ ಆಗಿರಲಿ ಕಡಲೆಕಾಯಿ ಆಗಿರಲಿ ಅಥವಾ ಬೆಳ್ಳುಳ್ಳಿ ಆಗಿರಲಿ ಅಥವಾ ಈರುಳ್ಳಿ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ವಸ್ತುಗಳನ್ನು ಸಹಿತವಾಗಿ ನೀವು ಬೆಳೆಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಅದನ್ನು ಬೆಳೆಯುವುದರಿಂದ ನಿಮಗೆ ಅಭಿವೃದ್ಧಿ ನೆಮ್ಮದಿ ಸಂತಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಭರಣಿ ನಕ್ಷತ್ರದವರಿಗೆ ನೋಡಿ ಭರಣಿ ನಕ್ಷತ್ರದವರಿಗೆ ಒಂದೊಂದು ಪಾದಕ್ಕೂ ಒಂದೊಂದು ಮಂತ್ರವನ್ನು ಹೇಳಿದ್ದಾರೆ ವಿಶೇಷವಾಗಿ ಆ ಮಂತ್ರಗಳು ಎಷ್ಟೇ ಏನೇ ಇರಲಿ ಅದು ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರವಾಗಿರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತು ವರ್ಷ ಆಯುಷ್ಯ ಅರ್ಥಾತು ಆಯುಷ್ಯ ಪ್ರಮಾಣದಲ್ಲಿ ಇಪ್ಪತ್ತು ವರ್ಷಗಳು ನಿಮದಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಭರಣಿ ನಕ್ಷತ್ರ ಅತ್ಯುತ್ತಮ ಅಂತ ಹೇಳಿದ್ದಾರೆ ಭರಣಿ ಪುಬ್ಬ ಮತ್ತು ಪೂರ್ವಾಶ್ ಈ ಮೂರು ನಕ್ಷತ್ರಗಳು ಶುಕ್ರ ನಕ್ಷತ್ರವಾಗಿರ್ತಕ್ಕಂಥದ್ದು ದಶೆ ಆರಂಭವಾಗುವಂಥದ್ದು ಮೊದಲಿಗೆ ನಿಮಗೆ ಶುಕ್ರದಶೆ ಆರಂಭ ಆಗಿರ್ತದೆ ನೀವು ಹುಟ್ಟುವಾಗಲೇ ಭರಣಿ ನಕ್ಷತ್ರ ಇದೆಯಾ ನೀವು ಶುಕ್ರ ದಶೆಯಲ್ಲೇ ಹುಟ್ಟಿರ್ತೀರಿ ಜೀವಮಾನ ಪೂರ್ತಿ ನಿಮಗೆ ಒಳ್ಳೆಯ ಅನುಕೂಲ ಇರತಕ್ಕಂಥದ್ದಿದೆ ಇದು ಭರಣಿ ನಕ್ಷತ್ರದ ಫಲ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಇದನ್ನು ಆಚರಣೆಗೆ ತಂದುಕೊಳ್ಳಿ ಸಾಧ್ಯವಾದರೆ ರತ್ನಾದಿಗಳನ್ನು ಧಾರಣೆ ಮಾಡಿ ಇದರಿಂದ ಅನುಕೂಲ ಉಂಟಾಗ್ತದೆ ಶುಭ ಉಂಟಾಗ್ತದೆ ಭರಣಿ ನಕ್ಷತ್ರದವರಿಗೆ ಶುಭವಾಗಲೇ ಶುಭ ವಸ್ತು